ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ದೇಗುಲ ಸುತ್ತಾಟ ಆಗ್ತಾ ಇದೆ. ಕಳೆದ ಗೆಲುವಿನ ಹರಕೆಯನ್ನು ಈಗ ಆಹಾರ ಸಚಿವರು ಅಂದರೆ ಮುನಿಯಪ್ಪ ಅವರು ತೀರಿಸ್ತಾ ಇದ್ದಾರೆ. ಮುನಿಯಪ್ಪ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅಂತಿಮವಾಗಿ ಏನಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸೊ ಈಗ ಈ ಒಂದು ಟೆಂಪಲ್ ರನ್ ಅನ್ನು ಗಮನಿಸ್ತಾ ಇದ್ರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೋಲಾರದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಟೆಂಪಲ್ ರನ್ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊತ್ತಿದ್ದ ಹರಕೆಯನ್ನು ಈಗ ತೀರಿಸಿದ್ದಾರೆ. ಸದ್ಯ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಮುನಿಯಪ್ಪ ಅವರು ಸ್ಪರ್ಧೆಯನ್ನು ಮಾಡ್ತಾರ ಇಲ್ಲ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇವೆ. ಜೊತೆಗೆ ಒಂದು ಪ್ರಬಲ ಅಭ್ಯರ್ಥಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅವರನ್ನು ಒಂದು ವೇಳೆ ಅಲ್ಲಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತಲೂ ಕೂಡ ಮಾಹಿತಿ. ಸೊ ಕಳೆದ ಗೆಲುವಿನ ಹರಕೆಯನ್ನು ಈಗ ಮುನಿಯಪ್ಪ ಅವರು ತೀರಿಸ್ತಾ ಇದ್ದಾರೆ. ಸೊ ದೇವರ ಮೊರೆ ಹೋಗ್ತಿದ್ದಾರೆ. ಸೊ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈ ರೀತಿಯಾಗಿ ಟೆಂಪಲ್ ರನ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಏನು ಅಂತಂದರೆ ಅವರಿಗೆ ಲೋಕಸಭಾ ಟಿಕೆಟ್ ಏನಾದರೂ ಕೊಡಲಾಗುತ್ತಾ ನೀಡ್ತಾರಾ ಅಂಥೇಳಿ. ಯಾಕೆಂದರೆ BJP ಸೋಲಿಸಬೇಕು ಅಂತಂದರೆ ಪ್ರಬಲ ಅಭ್ಯರ್ಥಿಯನ್ನು ನೀವು ಇಳಿಸಲೇಬೇಕು. ಸೊ ಹಾಗಾಗಿ ಈ ರೀತಿಯ ಪ್ಲಾನಿಂಗ್ ಏನಾದರೂ ನಡೀತಾ ಇದೆಯಾ ಕಾಂಗ್ರೆಸ್ ಕಡೆಯಿಂದ ಅಂತೇಳಿ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಮಾತನಾಡಿದರು. 50% ಅಂದರೆ 50% ಅಂದರೆ ಒಂದು 14-15 ಕ್ಷೇತ್ರಗಳ ಪಟ್ಟಿ ಬರುತ್ತೆ ಇವತ್ತು ಅಥವಾ ನಾಳೆ ಒಳಗಡೆ ಅದು ಅಂತಿಮ ಆಗುತ್ತೆ. ಅದರಲ್ಲಿ ಇವರ ಹೆಸರು ಇರುತ್ತಾ ಗೊತ್ತಿಲ್ಲ. ಬಟ್ ಈಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ದೇಗುಲಗಳ ಸುತ್ತಾಟ ಇದೆಯಲ್ಲ ಅದು ಅನುಮಾನ ಇರುವಂಥದ್ದು. ಸೊ ಇದರ ಬಗ್ಗೆಯೂ ಕೂಡ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗತ್ತೆ. ಏನೇ ಇದ್ದರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಆದರೆ ಖಡಾಖಂಡಿತವಾಗಿ ಹೇಳಿಲ್ಲ ನಾನು ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಎಲ್ಲ ಪ್ರಶ್ನೆಗಳು ಗೊಂದಲಗಳು ಇರುವಂಥದ್ದು. ಸೊ ಇದರ ಜೊತೆಗೆ ಈ ಟೆಂಪಲ್ ರನ್ ಆಗಿರ್ಬೋದು ದೇಗುಲಗಳ ಸುತ್ತಾಟ ಜಾಸ್ತಿ ಆಗ್ತಾ ಇದೆ. ಸೊ ಮುನಿಯಪ್ಪ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.